ಹಾಯ್ ಫ್ರೆಂಡ್ಸ್, ಮಸ್ತ್ಮಗ ಡಾಟ್ ಕಾಮ್ಗೆ ಸ್ವಾಗತ. ನಾನು ಪವಿತ್ರ. ಸ್ನೇಹಿತರೆ, 2 ವರ್ಷಗಳ ಹಿಂದೆ ಅಂದರೆ 2021ರಲ್ಲಿ ಎದ್ದಿದ್ದ ಪಿಂಕ್ ವಾಟ್ಸಪ್ ಅನ್ನೋ ಭೂತ ಈಗ ಮತ್ತೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಈ ಗುಲಾಬಿ ವಾಟ್ಸಪ್ ಮಾಯೆಗೆ ಬಿದ್ದು ಬಿದ್ದು ಲಕ್ಷಾಂತರ ಜನ ಲಕ್ಷ ಲಕ್ಷ ಹಣವನ್ನು ಕಳೆದುಕೊಳ್ತಾ ಇದ್ದಾರೆ. ಹಾಗಿದ್ರೆ ಏನಿದು ಪಿಂಕ್ ವಾಟ್ಸಪ್? ಇದರಿಂದ ಸೈಬರ್ ವಂಚಕರು ಹೇಗೆ ಮೋಸ ಮಾಡ್ತಾರೆ? ಬೇರೆ ಬೇರೆ ವಾಟ್ಸಪ್ಗಳನ್ನು ಬಳಸೋದು ಎಷ್ಟು ಸೂಕ್ತ ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸ್ನೇಹಿತರೆ, ಸುಮಾರು 200 ಕೋಟಿ ಜನ ಬಳಸುತ್ತಿರುವ ವಾಟ್ಸಪ್ ವಿಶ್ವದ ಅತ್ಯಂತ ಜನಪ್ರಿಯ ಆ್ಯಪ್ಗಳಲ್ಲಿ ಒಂದು. ಅದರಲ್ಲೂ ಭಾರತದಲ್ಲಂತೂ ಪ್ರತಿದಿನ ಜನರು ಹೆಚ್ಚು ಬಳಸುವ ಆ್ಯಪ್ ವಾಟ್ಸಪ್. ಈ ಜನಪ್ರಿಯ ಸ್ಮಾರ್ಟ್ಫೋನ್ ಅಪ್ಲಿಕೇಶನ್ ಬಹುತೇಕ ಎಲ್ಲರ ಫೋನ್ನಲ್ಲೂ ಇದ್ದೇ ಇರತ್ತೆ. ಸ್ಮಾರ್ಟ್ಫೋನ್ ಇದ್ದವ್ರ ಹತ್ರ ವಾಟ್ಸಪ್ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿನೇ ಇದು ಸುಳ್ಳು ಸುದ್ದಿ, ಆನ್ಲೈನ್ ವಂಚನೆ, ಮೋಸ ಇತ್ಯಾದಿ ಸೈಬರ್ ಅಪರಾಧಗಳ ಅಡ್ಡೆಯಾಗಿ ಬದಲಾಗ್ತಾ ಇದೆ. ವಾಟ್ಸಪ್ನ ಅಗಾಧ ಜನಪ್ರಿಯತೆಯೇ ಇದಕ್ಕೆ ಶತ್ರು ಆಗ್ತಾ ಇದೆ. ಆನ್ಲೈನ್ ವಂಚಕರು ಇಲ್ಲಿ ಬಲಿಪಶುಗಳನ್ನ ಹುಡುಕ್ತಾ ಇದ್ದಾರೆ. ಈಗ ಅಂತಹದ್ದೇ ಒಂದು ಮೋಸದ ಜಾಲವನ್ನ ಸೈಬರ್ ಕಳ್ಳರು ಹೆಣ್ದಿದ್ದಾರೆ. ಪಿಂಕ್ ವಾಟ್ಸಪ್ ಅಂತ ವಾಟ್ಸಪ್ನ ಬಣ್ಣವನ್ನೇ ಬದಲಾಯಿಸಿಕೊಂಡು ಅಮಾಯಕರಿಗೆ ಹೊಂಚು ಹಾಕ್ತಾ ಇದ್ದಾರೆ. ಏನಿದು ಪಿಂಕ್ ವಾಟ್ಸಪ್? ನಿಮಗೆ ಪರಿಚಯನೇ ಇಲ್ಲದೆ ಇರೋ ಒಂದು ನಂಬರ್ ಇಂದ ವಾಟ್ಸಪ್ ಬಳಕೆದಾರರಿಗೆ ಲಿಂಕ್ ಬರುತ್ತೆ. ಇದರಲ್ಲಿ ಇದು ವಾಟ್ಸಪ್ನ ಹೊಸ ಆವೃತ್ತಿ, ಇದರಲ್ಲಿ ಅನೇಕ ವಿಶೇಷ ಫೀಚರ್ಸ್ಗಳಿದೆ, ಕೂಡಲೇ ಡೌನ್ಲೋಡ್ ಮಾಡಿ ಎಂಬ ಮೆಸೇಜ್ ಕೂಡ ಇರುತ್ತೆ. ಇದೇನೋ ಹೊಸದಾಗಿದೆ ಅಲ್ಲ, ಈಗ ಇರುವ ವಾಟ್ಸಪ್ ಬದಲಿಗೆ ಗುಲಾಬಿ ಬಣ್ಣದ ವಾಟ್ಸಪ್ ಬಳಸೋಣ, ಹೊಸ ಫೀಚರ್ಸ್ ಇದೆ ಅಂತೇನೋ ಹೇಳ್ತಾ ಇದ್ದಾರೆ. ಏನಿದೆ ನೋಡೋಣ. ನಿಮ್ಮ ಸ್ನೇಹಿತರಿಗೆ ಗೊತ್ತಾಗದಂತೆ ಸ್ಟೇಟಸ್ ನೋಡಬಹುದು, ವಾಟ್ಸಪ್ನಲ್ಲೇ ಸ್ಟೇಟಸ್ ಡೌನ್ಲೋಡ್ ಕೂಡ ಮಾಡಬಹುದು, ಸಿನಿಮಾದಂಥ ದೊಡ್ಡ ದೊಡ್ಡ ಫೈಲ್ಗಳನ್ನು ಶೇರ್ ಮಾಡಬಹುದು, ಡಿಲೀಟ್ ಮಾಡಿರೋ ಮೆಸೇಜ್ಗಳನ್ನು ಸ್ಟೇಟಸ್ಗಳನ್ನು ನೋಡಬಹುದು, ನಿಮ್ಮ ಫ್ರೆಂಡ್ಸ್ ನಿಮ್ಮನ್ನು ಹೈಡ್ ಮಾಡಿದ್ರು ನೀವು ಅವರ ಸ್ಟೇಟಸ್ ನೋಡಬಹುದು ಅನ್ನೋ ಬಣ್ಣ ಬಣ್ಣದ ಫೀಚರ್ಸ್ಗಳಿಗೆ ಮರುಳಾಗಿ ಈ ಲಿಂಕ್ ಅನ್ನು ಕ್ಲಿಕ್ ಮಾಡಿದ್ರೆ ಮುಗೀತು, ನಿಮ್ಮ ಫೋನ್ ಸೈಬರ್ ಕಳ್ಳನ ವಶ ಆಗತ್ತೆ. ಸಾಮಾನ್ಯ ವಾಟ್ಸಪ್ನಂತೆ ಇದು ನಂಬರ್ಗಳನ್ನ, ಫೋಟೋಗಳನ್ನ ಮತ್ತು ಸ್ಥಳವನ್ನ ಆಡ್ ಮಾಡಲು ಕೇಳುತ್ತೆ. ತಕ್ಷಣವೇ ವಾಟ್ಸಪ್ ಪೇಮೆಂಟ್ ಸೆಟ್ಟಿಂಗ್ಗೂ ನಿಮ್ಮ ಲಾಗಿನ್ ಮಾಡೋಕ್ಕೂ ಸಹ ಕೇಳುತ್ತೆ. ಹೀಗೆ ಎಲ್ಲವನ್ನು ಸಕ್ರಿಯಗೊಳಿಸಿದ ನಂತರ ಸಂಪೂರ್ಣ ವಾಟ್ಸಪ್ ಲಭ್ಯ ಆಗತ್ತೆ. ಪಿಂಕ್ ವಾಟ್ಸಪ್ ಡೌನ್ಲೋಡ್ ಮಾಡಿದ ನಂತರ ಸ್ವಲ್ಪ ಸಮಯದ ಬಳಿಕ ಸ್ಥಗಿತಗೊಳ್ಳುತ್ತೆ. ನಿಮಗೆ ಪರಿಚಯವಿಲ್ಲದ ಜನರ ಚಾಟ್ಗಳು, ನಿಮಗೆ ಚಾಟ್ ಮಾಡದಿದ್ರೂ ಹೊರಗಿನ ಜನರ ಸಂಖ್ಯೆಗಳು, ಕೆಲವೊಮ್ಮೆ ಕೆಲವು ನಗ್ನ ವಿಡಿಯೋಗಳು ಮತ್ತು ಫೋಟೋಗಳು ಕಂಡುಬರುತ್ತೆ. ಈ ಮುಂಬೈ ಪೊಲೀಸರ ಪ್ರಕಾರ ಪಿಂಕ್ ವಾಟ್ಸಪ್ನಲ್ಲಿ ಈ ರೀತಿ ಹಲವು ವೈಶಿಷ್ಟ್ಯಗಳಿವೆ ಎಂಬ ಸಂದೇಶಗಳೊಂದಿಗೆ ನಕಲಿ ಲಿಂಕ್ ಒಂದು ವಾಟ್ಸಪ್ಗೆ ಬರ್ತಾ ಇದೆ. ಇದು ಹೆಚ್ಚಾಗಿ ಗ್ರೂಪ್ಗಳಲ್ಲಿ ಬರ್ತಾ ಇದ್ದು ಸಹಜ ಎಂಬತ್ತೇ ಜನರು ಆ ಲಿಂಕ್ ಅನ್ನು ಕ್ಲಿಕ್ ಮಾಡ್ತಾರೆ, ನಂತರ ಪೇಜ್ಗೆ ಸಿಲುಕ್ತಾ ಇದ್ದಾರೆ. ಇದೊಂದು ಫಿಶಿಂಗ್ ಲಿಂಕ್ ಆಗಿದ್ದು ಬಳಕೆದಾರರು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ APK ಫೈಲ್ ಅನ್ನು ಡೌನ್ಲೋಡ್ ಮಾಡಿದ್ರೆ ಗೊತ್ತಿಲ್ಲದಂತೆ ಸಾಫ್ಟ್ವೇರ್ ಒಂದು ನಿಮ್ಮ ಮೊಬೈಲಲ್ಲಿ ಇನ್ಸ್ಟಾಲ್ ಆಗುತ್ತೆ. ಇನ್ನು ಕೆಲವೇ ಕೆಲವು ಸೆಕೆಂಡ್ಗಳಲ್ಲಿ ಮೊಬೈಲ್ ಹ್ಯಾಕ್ ಆಗಿ ನಿಮ್ಮ ಮೊಬೈಲ್ ನಿಮ್ಮ ನಿಯಂತ್ರಣವನ್ನೇ ಕಳೆದುಕೊಳ್ಳುವಂತೆ ಮಾಡುತ್ತೆ. ಇದರಿಂದಾಗಿ ಎಲ್ಲಾ ಮೊಬೈಲ್ ಡೇಟಾ ಹ್ಯಾಕರ್ಸ್ಗಳ ಕೈಗೆ ಸೇರುತ್ತೆ. ಇದರಿಂದ ನೀವು ಯಾವುದೇ ರೀತಿಯ OTPಯನ್ನು ಪಡೆಯೋದಿಲ್ಲ. ವಂಚಕರು ಈ ಮೂಲಕ ಫೋನ್ ಡಾಟಾವನ್ನು ಸುಲಭವಾಗಿ ಪ್ರವೇಶ ಮಾಡಬಹುದು. ನಂತರ ನಿಮ್ಮ ವೈಯಕ್ತಿಕ ವಿಡಿಯೋ, ಫೋಟೋ, ಬ್ಯಾಂಕ್ ಖಾತೆ ಎಲ್ಲ ಮಾಹಿತಿಯನ್ನು ದೋಚುತ್ತಾರೆ. ಇನ್ನು ಮುಖ್ಯವಾಗಿ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್, ಅಂದ್ರೆ ಮೊಬೈಲ್ನಲ್ಲಿ ನೀವು ಸೇವ್ ಮಾಡಿರುವ ಫೋನ್ ನಂಬರ್ಗಳು ಸೈಬರ್ ಕಳ್ಳರ ಕೈಗೆ ಸಿಗುತ್ತೆ. ನಂತರ ಅದನ್ನು ಇಟ್ಕೊಂಡು ಅವರು ನೀವೇ ಮೆಸೇಜ್ ಮಾಡ್ತಿರುವಂತೆ ನಿಮ್ಮ ಸ್ನೇಹಿತರಿಗೆ ಮೆಸೇಜ್ ಮಾಡ್ತಾರೆ. ಅದರಲ್ಲಿ ನನಗೇನೋ ಆಗಿದೆ, ದುಡ್ಡು ಬೇಕು ಅಂತ ನಿಮ್ಮ ಹಾಗೆ ಕೇಳ್ತಾರೆ. ನೀವೇನೋ ಹೇಳ್ಬಹುದು, ನನ್ನ ಫ್ರೆಂಡ್ಸ್ ನಾನು ದುಡ್ಡು ಕೇಳಿದ್ರೇ ಕೊಡೋಲ್ಲ, ಇನ್ ಯಾರೋ ಕಳ್ಳ ಕೇಳಿದ್ರೆ ಕೊಡ್ತಾರನ್ನೋ ಡೈಲಾಗ್ ಎಲ್ಲ ಇಲ್ಲಿ ಬರೋದಿಲ್ಲ. ಆದರೆ 100 ಜನರಲ್ಲಿ ಒಬ್ಬರಾದರೂ ದುಡ್ಡು ಕಳಿಸದೇ ಇರ್ತಾರ? 100 ಜನರಲ್ಲಿ ಒಬ್ರು ಕಳಿಸಿದ್ರು ಅವ್ರಿಗೆ ಲಾಭನೇ ಅಲ್ವಾ? ದಿನಕ್ಕೆ ಇಂತಹ 100 ದರೋಡೆ ಮಾಡ್ತಿರ್ತಾರೆ. ಅದರಲ್ಲಿ ಒಂದೊಂದು ಕೇಸ್ನಲ್ಲಿ ಒಬ್ಬೊಬ್ರು ದುಡ್ಡು ಕಳಿಸಿದ್ರೆ ಕಳ್ಳರಿಗೆ ಅಷ್ಟೇ ಸಾಕಲ್ವಾ? ಕೆಲಸ ಮಾಡ್ದೇನೆ ಆದಾಯ. ಇನ್ನು ಅದಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಇದರಲ್ಲಿ ನಿಮ್ಮ ಖಾಸಗಿ ಫೋಟೋಗಳು, ವಿಡಿಯೋಗಳು, ಬೇರೆ ಬೇರೆ ಡೇಟಾಗಳು ಕಳ್ಳರ ಕೈವಶ ಆಗತ್ತೆ. ಅದನ್ನ ಇಟ್ಕೊಂಡು ಅವರು ನಿಮ್ಮನ್ನ ಬ್ಲಾಕ್ ಮೇಲ್ ಕೂಡ ಮಾಡಬಹುದು, ಸೆಕ್ಸ್ಟೋರ್ಷನ್ ಕೂಡ ಮಾಡಬಹುದು. ಇನ್ನು ಈ ಸೆಕ್ಸ್ಟೋರ್ಷನ್ ಬಗ್ಗೆ ಹಳೇದೊಂದು ವಿಡಿಯೋ ಮಾಡಿದೀವಿ, ಇದ್ರ ಬಗ್ಗೆ ನೀವು ಡೀಟೇಲ್ ಆಗಿ ನೋಡಬಹುದು. ಈ ಸೆಕ್ಸ್ಟೋರ್ಷನ್ ಅಂತೂ ನೀವು ಈಸಿಯಾಗಿ ತಗೊಳಕ್ ಆಗೋದೇ ಇಲ್ಲ. ಇನ್ನು ಇದರ ಜೊತೆಗೆ ನಮ್ಮ ಮೊಬೈಲ್ನಲ್ಲಿರುವ ಬ್ಯಾಂಕಿಂಗ್ ಆ್ಯಪ್ಗಳ ಮಾಹಿತಿ, ಇಮೇಲ್ ವಿಳಾಸಗಳು ಎಲ್ಲ ಆನ್ಲೈನ್ ಖದಿಮರ ಪಾಲಾಗತ್ತೆ. ಇದರಿಂದ ಅವರು ತಮ್ಮ ಅಕೌಂಟ್ಗಳಿಗೆ ಹಣವನ್ನು ಕೂಡ ವರ್ಗಾವಣೆ ಮಾಡ್ಕೊಳ್ಬಹುದು, ಅಥವಾ ನಿಮಗೆ ತಿಳಿದೇನೆ ನೆಟ್ಫ್ಲಿಕ್ಸ್, ಪ್ರೈಮ್ ಅಥವಾ ಇನ್ಯಾವುದೋ ಸರ್ವಿಸ್ಗೆ ಸಬ್ಸ್ಕ್ರಿಪ್ಷನ್ ಕೂಡ ಮಾಡ್ಕೊಳ್ಬಹುದು. ಹಾಗಾದ್ರೆ ಸೇಫ್ ಆಗಿರೋದು ಹೇಗೆ? ಇನ್ನು ಮೊದಲನೇ ಸಂಗತಿ ಅಂತಂದ್ರೆ ಯಾವುದೇ ರೀತಿಯ ಆಸೆ, ಆಮಿಷ ಒಡ್ಡುವ ಯಾವುದೇ ಲಿಂಕ್ಗಳನ್ನ ಯಾವತ್ತೂ ಕ್ಲಿಕ್ ಮಾಡಬಾರ್ದು. ಇನ್ನು ಯಾವುದೇ ಆ್ಯಪ್ ಆದರೂ ಅಧಿಕೃತ ಆ್ಯಪ್ ಸ್ಟೋರ್ಗಳಲ್ಲಿ, ಅಂದರೆ ಪ್ಲೇ ಸ್ಟೋರ್ ಆಗಿರ್ಬೋದು, ಆ್ಯಪಲ್ ಸ್ಟೋರ್ನಿಂದ ಡೌನ್ಲೋಡ್ ಮಾಡಬೇಕು. ಎಷ್ಟೋ ಬಾರಿ ಈ ಪ್ಲೇ ಸ್ಟೋರ್ನಲ್ಲೂ ಕೂಡ ಇಂತಹದೇ ಕಳ್ಳ ಮಾಲ್ವೇರ್ ಬಂದಿರತ್ತೆ. ಆದರೆ ಈ ಅನಂತ ಅಂತರ್ಜಾಲದಲ್ಲಿ ಪ್ಲೇ ಸ್ಟೋರ್ಗಳನ್ನು ನಂಬದೆ ನಮಗೆ ಬೇರೆ ದಾರಿ ಇಲ್ಲ ಅನ್ನೋ ರೀತಿಯಾಗಿದೆ. ಅಂಥದ್ರಲ್ಲಿ ಯಾವುದೋ ಲಿಂಕನ್ನು ನಂಬೋದು ದೊಡ್ಡ ಅಪರಾಧ. ಇನ್ನು ಈ ಪಿಂಕ್ ವಾಟ್ಸಪ್, ಬ್ಲೂ ವಾಟ್ಸಪ್, GB ವಾಟ್ಸಪ್, ಯೋ ವಾಟ್ಸಪ್, ಯಾವುದೇ
ಥರ್ಡ್ ಪಾರ್ಟಿ ವಾಟ್ಸಪ್ ಇದ್ರೂ ಕೂಡ ಮೊದಲು ಅದನ್ನು ಅನ್ಇನ್ಸ್ಟಾಲ್ ಮಾಡಿ. ಇನ್ನು ಯಾವುದೇ ಲಿಂಕ್ಗಳನ್ನು ಪರಿಶೀಲನೆ ಮಾಡದೆ ಫಾರ್ವರ್ಡ್ ಮಾಡಬೇಡಿ. ಜೊತೆಗೆ ಎಂದಿಗೂ ನಿಮ್ಮ ವೈಯಕ್ತಿಕ ವಿವರಗಳನ್ನು ಅಥವಾ ಲಾಗಿನ್ ಡೀಟೇಲ್ಸ್ಗಳನ್ನು, ಪಾಸ್ವರ್ಡ್ಗಳನ್ನು, ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ನಂತರ ಹಣಕಾಸಿನ ಮಾಹಿತಿಯನ್ನು ಯಾರಿಗೂ ಹಂಚಿಕೊಳ್ಬೇಡಿ. ಸೊ ಫ್ರೆಂಡ್ಸ್, ನೋಡಿದ್ರವ ಈ ಪಿಂಕ್ ವಾಟ್ಸಪ್ ಬಗ್ಗೆ ಎಲ್ರಿಗೂ ಒಂದು ಐಡಿಯಾ ಬಂದಿರುತ್ತೆ. ಈಗಲಾದರೂ ಅಲರ್ಟ್ ಆಗಿ. ನಮಸ್ಕಾರ.